ನಮ್ಮ ಜೊತೆಗೆ ನಾಲ್ಕು ಜನ ಗಣ್ಯರು ಈ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ನನ್ನ ಎಡಗಡೆ ಭಾಗದಲ್ಲಿರುವ ಜೆ ಡಿ ಎಸ್ನ ಹಿರಿಯ ವಕ್ತಾರರು ಗುರುಗಳು ಅತ್ಯಂತ ಹಿರಿಯರು ಅತ್ಯಂತ ವಿಚಾರಗಳನ್ನು ಅತ್ಯಂತ ಸಮರ್ಥವಾಗಿ ತಿಳ್ಕೊಂಡಿರೋರು ದೇವರಾಜ್ ಸರ್ ಇದ್ದಾರೆ ವೆರಿ ಲವ್ಲಿ ವಾರ್ ವೆಲ್ಕಮ್ ಟು ಯು ಸರ್ ನಮಸ್ಕಾರ ಹಾಗೆ ನಮ್ಮ ಮಟ್ಟಿಗೆ ರಾಮಕೃಷ್ಣ ಉಪಾಧ್ಯಾಯ ಇದ್ದಾರೆ ಅತ್ಯಂತ ಹಿರಿಯ ಪತ್ರಕರ್ತರು ಅನ್ ಅಬ್ಸಲ್ಯೂಟ್ಲಿ ಲವ್ಲಿ ವೆಲ್ಕಮ್ ಟು ಯು ಸರ್ ನಮಸ್ಕಾರ ಹಾಗೆ ನಮ್ಮೊಟ್ಟಿಗೆ ಛಲವಾದಿ ನಾರಾಯಣ ಸ್ವಾಮಿ ಸರ್ ಇದ್ದಾರೆ ಅವ್ರೂ ಕೂಡ ಅಷ್ಟು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಾನು ಮಾಡ್ಕೊಳ್ತಾ ನಮಸ್ಕಾರ ಆಮೇಲೆ ಖ್ಯಾತ ಜೊತೆಗೆ ನೀರಾವರಿ ತಜ್ಞರು ಕೂಡ ಹೌದು ನರಸಿಂಹಪ್ಪನವರು ನಮ್ಮೊಟ್ಟಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಗುರುಗಳೇ ನಮಸ್ಕಾರ ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ ವಿಸ್ತಾರ ನ್ಯೂಸ್ ನಿಂದೋಷ ಶರ್ಮಾ ಅವರೇ ಗುರುಗಳೇ ನಾನು ಒಂದಿಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದೆ ಡೀಟೇಲ್ಸ್ ಕೊಡ್ತಾ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ ಒಂದ್ ಸ್ವಲ್ಪ ಸಾಲ ಜಾಸ್ತಿ ಮಾಡ್ಬೇಕಾಗತ್ತೆ ಈ ಸಲ ಯಾಕಂದ್ರೆ ಒಂದ್ ರೀತಿ ಪ್ರೆಷರೈಸ್ಡ್ ಕಂಡೀಷನ್ ನಲ್ಲಿ ಗೌರ್ಮೆಂಟ್ ಇದ್ದಂಗೆ ಕಾಣಿಸ್ತಾ ಇದೆ ಗ್ಯಾರಂಟಿಯನ್ನ ಅಲ್ಲಿ ಒಂದ್ ಕಡೆ ತೀರಿಸಿಕೊಳ್ಳೇ ಲೋಕಸಭಾ ಚುನಾವಣೆಯನ್ನ ಫೇಸ್ ಮಾಡಲೇಬೇಕು ಹೇಗ್ ಮ್ಯಾನೇಜ್ ಮಾಡಬಲ್ಲದು ಜಿ ಎಸ್ ಡಿ ಪಿ ಏನ್ ಸಮಸ್ಯೆ ಇಲ್ಲ ಸಾಲ ತಗೊಳ್ಬಹುದು ಒಂದು ಒಂದೂವರೆ ಲಕ್ಷ ಕೋಟಿ ತನಕ ಸಾಲ ತಗೊಳ್ಬಹುದು ಸರಿ ಒಪ್ಕೋತೀನಿ ನಾನು ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ ಇಲ್ಲ ಬಟ್ ಸ್ಟಿಲ್ ಹೇಗೆ ಸರಿ ಮಾಡಿಕೊಳ್ಳಬಹುದು ಅಥವಾ ಸರ್ಕಾರ ಹೇಗೆ ಮ್ಯಾನೇಜ್ ಮಾಡಬಹುದು ನಿಮ್ಮ ಪ್ರಕಾರ ಈಗ ಸಿದ್ದರಾಮಯ್ಯನವರು ಮೂರು ಲಕ್ಷ ಎಂಬತ್ತು ಸಾವಿರದಿಂದ ನಾಲ್ಕು ಲಕ್ಷ ಕೋಟಿ ಬಜೆಟ್ ಆಗೋ ಎಲ್ಲ ಅವಕಾಶಗಳು ಪ್ರಯತ್ನ ಪಡ್ತಾರೆ ಅದರಲ್ಲಿ ಒಂದು ಲಕ್ಷ ಕೋಟಿ ಸಂಬಳ ಬಡ್ಡಿ

కేరళ సోబ్ అదంతా ఒబ్బోదూ కర్ణాటక సర్కారే కళి రమోస్ట్ థర్డ్ ఇన్ ది రంకీంగ్ ఆఫ్ ప్రాస్పరస్ స్టేట్స్ అంత హోతారు అంత అద్ర సిచువేషన్నీ ఇవరు గ్యారంటీట్కూ దేశ ముందే అదెస్ట్ ఏదో కూడా ಅರವತ್ತೈದು ಎಪ್ಪತ್ತು ಸಾವಿರ ಕೋಟಿ ಒಳಗಡೆ ಗ್ಯಾರಂಟಿಗಳಿಗೆ ಖರ್ಚಾಗಲ್ಲ ಅದಕ್ಕಿಂತ ಜಾಸ್ತಿನೇ ಆಗ್ತದೆ ಅಷ್ಟು ದುಡ್ಡನ್ನು ಈ ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ನಲ್ಲಿ ಮ್ಯಾನೇಜ್ ಮಾಡಿ ಒಳಗೆ ತಗೋಬೇಕಂತಂದ್ರೆ ಹರಸಾಹಸ ಆಗುತ್ತೆ ಅದೇನಾಗುತ್ತೆ ಸಿದ್ದರಾಮಯ್ಯನವ್ರಿಗೆ ಈ ಅನಿವಾರ್ಯತೆ ಎರಡು ಕಾರಣಗಳಿಂದ ಇದೆ ಒಂದು ಕಾಂಗ್ರೆಸ್ಸು ಸರ್ವೈವಲ್ ಕ್ವಶನ್ ಓಕೆ ಕಾಂಗ್ರೆಸ್ಗೆ ಇರೋದು ಅವಕಾಶ ಕರ್ನಾಟಕ ಸಣ್ಣದೊಂದು ಸ್ಟೇಟ್ ತೆಲಂಗಾಣ ಇನ್ನೊಂದು ಹಿಮಾಚಲ್ ಪ್ರದೇಶ ಇಷ್ಟರಲ್ಲಿ ಬದುಕಿದೆ ಕಾಂಗ್ರೆಸ್ ನಮ್ ಸರ್ಕಾರ ಇದೆ ಅಂತ ಹೇಳ್ಕೊಂತಾರೆ ಮಿಕ್ನರ್ಲೆಲ್ಲ ಅಯಾಲ್ಸೋದ್ ಏನ್ ಅಂತ ಅಂದ್ಬಿಟ್ಟು ಅಲ್ಲೋ ಅಲ್ಲೋ ಇಲ್ಲೋ ಹೇಳ್ಕೋಬಹುದು ಕೇರಳದಲ್ಲಂತೂ ಕಾಂಗ್ರೆಸ್ ಅಂತ ಅಪೋಸಿಷನ್ ಪಾರ್ಟಿ ಅಂತ ಹೊರತು ಅವ್ರ ಜೊತೆ ನಿಲ್ಲ ಹಾಗಾಗಿ ಅವರು ಬದುಕಬೇಕು ಇಟ್ಸ್ ಅಶನ್ ಆಫ್ ಶರ್ ಸರ್ವೈವಲ್ ಸರ್ವೈವಲ್ ಅಂತ ಶಬ್ದ ಬದುಕಬೇಕು ಉಸಿರಾಡ್ತಾ ಇರಬೇಕು ಹೇಗೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅಂತ ಅವ್ರು ಹಿಡ್ಕೊಂಡು ಈ ಮಿಡ್ ಲೆವೆಲ್ ಸ್ಟೇಟ್ ನಿಂದ ಏನ್ ಬೇಕಾದ್ರೂ ಮಾಡಿ ಜನಗಳ ಮುಂದೆ ನಾವು ಕಾಣಿಸ್ಕೋಬೇಕು ಅನ್ನೋದು ಇಂದು ಒಂದು ಅನಿವಾರ್ಯತೆ ಇನ್ನೊಂದ್ ಏನಾಗ್ತಾ ಇದೆ ಅಂತಂದ್ರೆ ಲೋಕಸಭಾ ಇನ್ನೇ ಎರಡು ಒಂದೂವರೆ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತದೆ ಅಲ್ಲಿ ಈಗಾಗಲೇ ಕಾಂಗ್ರೆಸ್ ಎಲ್ಲಿಗಿಳಿದಿದೆ ಒಂದು ವಿರೋಧ ಪಕ್ಷದ ನಾಯಕನಾಗುವಂಥ ಅಷ್ಟು ಸ್ಥಾನಗಳು ಇಲ್ಲದೆ ಟೆನ್ ಪರ್ಸೆಂಟ್ ಐದುನೂರ ನಲವತ್ತ್ ಮೂರಲ್ಲಿ ಐವತ್ನಾಲ್ಕು ಸೀಟ್ ಬರಬೇಕು ಐವತ್ತೈದು ಸೀಟ್ ಬರಬೇಕು ಆದ್ರೆ ಅದು ಇಲ್ಲದೆ ಒದ್ದಾಡ್ತಾ ಇರೋ ಕಾಂಗ್ರೆಸ್ಗೆ ಈಗ ಮುಂದೆ ಏನು ಗತಿ ಅಂತಂದ್ರೆ ಕರ್ನಾಟಕದ ಬಗ್ಗೆ ಈಗಾಗಲೇ ಬರ್ತಾ ಇದೆ ಮೊನ್ನೆ ಹೇಳಿದ್ರು ಏನೋ ಹೇಳಿದ್ರು ಯಾವುದಾದ್ರು ಅಪ್ ತಪ್ಪಿನಿಂದ ಅವ್ರು ಗೆದ್ರು ನೂರ ಮೂವತ್ತೈದು ಸೀಟ್ ಬಂದು ಸರ್ಕಾರ ನಾನು ನಾಗರಾಜ್ ಯಾದವ್ ಅವರನ್ನ ವಿಧಾನ ಪರಿಷತ್ತಿನ ಸದಸ್ಯರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಕಾಂಗ್ರೆಸ್ನ ಮುಖಂಡರು ವಕ್ತಾರು ಕೂಡ ಹೌದು ನಮಸ್ಕಾರ ದೇವರಾಜ್ ಸರ್ ನಿಮ್ಗೊಂದು ನೇರ ಪ್ರಶ್ನೆ ಪ್ರೆಷರೈಸ್ಡ್ ಕಂಡೀಷನ್ ನಲ್ಲಿ ಸರ್ಕಾರ ಇದಂಗೆ ಕಾಣಿಸ್ತಾ ಇದೆ ದುಡ್ಡು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಟಾರ್ಗೆಟ್ ನ ಎಷ್ಟು ಮಟ್ಟಿಗೆ ಅಚೀವ್ ಮಾಡಿದ್ರು ಮಾಡಿಲ್ಲ ಅಂತ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ಇನ್ನು ನೋಡೋಣ ಲೆಟ್ಸ್ ವೇಟ್ ಅಂಡ್ ವಾಚ್ ಕಾದ ನೋಡೋಣ ಇನ್ನು ಕೂಡ ಫಿನಾನ್ಷಿಯಲ್ ಇಯರ್ ಮುಗ್ದಿಲ್ಲ ಏನೇನು ಟಾರ್ಗೆಟ್ ಇಟ್ಕೊಂಡಿದ್ರು ಕಮರ್ಷಲ್ಗೆ ಅಬಕಾರಿಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ವಿಲ್ ವೇಟ್ ಅಂಡ್ ವಾಚ್ ಬಟ್ ಈ ಗ್ಯಾರಂಟಿಗಳನ್ನು ಪೂರೈಸಲೇಬೇಕಾದಂತ ಅನಿವಾರ್ಯತೆ ಇದೆ ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಈ ಪ್ರಸ್ತುತ ಪ್ರಸಂಗವನ್ನು ತಾವು ಹೇಗೆ ವಿವರಿಸ್ತೀರಿ ಅಲ್ಲ ಖಂಡಿತವಾಗಿಯೂ ನೀವು ಹೇಳ್ತಕ್ಕಂಥದ್ದು ಅಕ್ಷರ ಸಹ ಸತ್ಯ ಇದೆ ಯಾಕಂದರೆ ಸರ್ಕಾರ ಒತ್ತಡದಲ್ಲಂತೂ ಖಂಡಿತವಾಗೂ ಇದೆ ಒತ್ತಡ ಅಂತಂದರೆ ಸಾಮಾನ್ಯವಾದ ಒತ್ತಡ ಅಲ್ಲ ಬಹಳಷ್ಟು ಅಗಾಧವಾದ ಒತ್ತಡದಲ್ಲಿ ಸರ್ಕಾರ ತನ್ನ ತಾನೇ ಸಿಕ್ಕಾಕೊಂಡ್ಬಿಟ್ಟಿದೆ ಒಂದು ವಿಷಯ ಯಾಕೆ ಈ ವಿಷಯವನ್ನು ಹೇಳ್ತಿದ್ದೀನಿ ಅಂತಂದರೆ ಲಾಸ್ಟ್ ಟೈಮ್ ಮಾಡಿದಂಥ ಬಜೆಟ್ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿನಲ್ಲಿ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಬಂದು ಎರಡೂವರೆ ಸಾವಿರ ಕೋಟಿ ಎರಡುವರೆ ಲಕ್ಷ ಕೋಟಿ ಆಯಿತು ಸೊ ಎರಡುವರೆ ಲಕ್ಷ ಕೋಟಿ ತೆಗೆದುಬಿಟ್ರೆ ನಿಮಗೆ ಹನ್ನೆರಡುವರೆ ಸಾವಿರ ಕೋಟಿ ಅದರಲ್ಲೇ ನಮಗೆ ನಮಗೆ ಡೆಫಿಸಿಟ್ ಇತ್ತು ರೆವೆನ್ಯೂ ಡೆಫಿಸಿಟ್ಫಿಟ್ ಡೆಫಿಸಿಟ್ ತ್ತು ಈಗ ನಲವತ್ತರಿಂದ ಐವತ್ತು ಸಾವಿರ ಕೋಟಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಇಟ್ಕೊಂಡಲ್ಲ ಯಾ ಏನ್ ಮಾಡಿದ್ದೀರಿ ಈಗ ಅವರು ಕಂಪ್ಲೇಂಟ್ಸ್ ಕೊಡಲೇಬೇಕಾಗತ್ತೆ ಇವಾಗ ನಾಳೆ ಕಂಪ್ಲೇಂಟ್ಸ್ ರಿಪೋರ್ಟ್ ಬರಲೇಬೇಕಾಗತ್ತೆ ಏನೇನಕ್ಕೆ ನಾವು ಮಾಡಿದ್ದೀವಿ ಅಂತ ಹೇಳಿ ನನಗೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಸಾಲವನ್ನು ನಾವು ಕಳೆದ ಬಾರಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಾನು ಸಾಲ ಮಾಡೋದ್ರ ಬಗ್ಗೆ ನನ್ನ ತಕರಾರಿದ್ದಿಲ್ಲ ಇವರು ಗ್ಯಾರಂಟಿ ಕೊಡೋದ್ರ ಬಗ್ಗೆ ಐದು ಕೊಟ್ಟಿರೋದ್ರ ಬಗ್ಗೆ ನನ್ನ ಇಲ್ಲ ಐದಲ್ಲದ್ರೆ ಇನ್ನೂ ಐವತ್ತು ಕೊಡಲಿ ಯಾಕೆಂತಾರೆ ಈಗ ಏನಾಗಿದೆ ನಮಗೆ ಗ್ಯಾರಂಟಿ ಒಂದೇ ಸರ್ಕಾರ ಮೇಲೆ ಇಲ್ಲ ಇವರು ಕೊಟ್ಟಿರತಕ್ಕಂಥ ಪ್ರಣಾಳಿಕೆಯಲ್ಲಿ ಕೊಟ್ಟಿರತಕ್ಕಂಥ ಅರವತ್ತೇಳು ಭರವಸೆಗಳು ಬಾಕಿ ಇವೆ ಇನ್ನೂ ಅದನ್ನು ನಾವು ಮರಿ ಹೋಗಿಲ್ಲ ನಾವು ಇದು ಗ್ಯಾರಂಟಿಗಳ ಜೊತೆಗೆ ಅರವತ್ತೇಳು ಪರ್ ಭರವಸೆಗಳು ಕೊಟ್ಬಿಟ್ರೆ ರಾಜ್ಯದ ಎಕಾನಮಿ ಅಂದರೆ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ಅಂತಕ್ಕಂಥದ್ದು ಒಂದು ಕಡೆ ಈಗ ನಾವೆಲ್ಲ ಹೇಳ್ತಿರ್ತಕ್ಕಂಥದ್ದೇನು ಈಗ ಬಜೆಟ್ ಗಾತ್ರವನ್ನು ಜಾಸ್ತಿ ಮಾಡ್ತಾರೆ ಮತ್ತಷ್ಟು ಸಾಲವನ್ನು ಮಾಡ್ತಾರೆ ಅಂತ ಈಗ ನಮ್ಮ ರಾಜ್ಯ ಸಾಲವನ್ನು ವರ್ಷ ಕಟ್ತಿರ್ತಕ್ಕಂಥ ಸಾಲ ಮತ್ತು ಬಡ್ಡಿಯನ್ನು ಕಟ್ತಿರ್ತಕ್ಕಂಥದ್ದು ಒಂದು ರೂಪಾಯಲ್ಲಿ ಒಂದು ರೂಪಾಯಿ ಆದಾಯ ಬಂತು ಹೋದರೆ ನಲವತ್ತೈದು ಪೈಸಾ ಹತ್ತೊಂಬತ್ತು ರೂಪಾಯಿ ಹತ್ತೊಂಬತ್ತು ಪೈಸೆಯನ್ನು ನಾವು ಬಡ್ಡಿ ಕಟ್ತಾ ಇದ್ದೀವಿ ಇಪ್ಪತ್ತಾರು ಪೈಸೆಯನ್ನು ಅಸಲು ಕಟ್ತಾ ಇದ್ದೀವಿ ಇದನ್ನು ನಾವು ಮರಿ ಹೋಗಿಲ್ಲ ನಲವತ್ತೈದು ಪೈಸ ಒಂದು ರೂಪಾಯಲ್ಲಿ ನಲವತ್ತೈದು ಪೈಸ ಅಲ್ಲೇ ಹೋಗ್ತಿದೆ ಈಗ ಮತ್ತೂ ಸಾಲ ಮಾಡಿದ್ರೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಹೀಗೇನೋ ಸಾಲ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಇಟ್ಕೊಂಡು ಹೌದಪ್ಪ ಪರಿಸ್ಥಿತಿ ಕೆಟ್ಟದಾಗಿದೆ ಹಿಸ್ಟಿ ಆಫ್ ಕರ್ನಾಟಕ ನಾವು ಫಿಸಿಕಲ್ ಡಿಸಿಪ್ಲಿ ಏನಿತ್ತು ನಮಗೆ ಅದನ್ನು ಹೋಗಿದ್ದು ಲಾಸ್ಟ್ ಇಯರ್ಕಾರ ಅದನ್ನು ಉಲ್ಲಂಘನೆ ಮಾಡಿ ಈಗ ನಮ್ಗೆ ಉಳಿದಿರ್ತಕ್ಕಂಥದ್ದೇನು ಆದಾಯ ತರ್ತೀವಿ ಟ್ಯಾಕ್ಸ್ ಜಾಸ್ತಿ ಮಾಡಬೇಕು ಈ ಸರ್ಕಾರ ಬರ್ತಿದ್ದಂಗೆ ಒಂಬತ್ತು ತಿಂಗಳಲ್ಲಿ ಟ್ಯಾಕ್ಸ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಎಲ್ಲ ಭಕ್ತರು ಹಾಕಿದ್ದಾರೆ ಮತ್ತೆ ನೀವಾಗಲೇ ಹೇಳಿದಾಗ ಚುನಾವಣೆ ಹತ್ರ ಇರೋದ್ರಿಂದ ಮತ್ತೆ ಟ್ಯಾಕ್ಸ್ ಹಾಕಿ ಆದಾಯ ಜಾಸ್ತಿ ಮಾಡ್ಕೋತೀರಾ ಅನ್ನೋದೊಂದು ಪ್ರಶ್ನೆ ಇಲ್ಲ ಸಾಲ ಮಾಡಬೇಕು ಇಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಬೇಕು ಎರಡು ಬಿಟ್ಟರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಕಡಿಮೆ ಮಾಡ್ತಿದೀರ ಅಂತ ನಾವು ನೋಡಕ್ಕೆ ನೋಡಕೋದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ಸ್ ಇನ್ನೂ ಜಾಸ್ತಿ ಮಾಡ್ತಾವ್ರೆ ಮಾಡ್ತಾವೆ ಉದಾಹರಣೆಗೆ ಒಂದೇ ಒಂದು ಮಾತನ್ನು ಹೇಳ್ತೀನಿ ಇವತ್ತು ನನ್ನ ಸರ್ಕಾರದಲ್ಲಿ ನನ್ನ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ತೊಂಬತ್ತು ಜನ ಇವತ್ತು ಕ್ಯಾಬಿನೆಟ್ ರಾಂಕ್ ನಲ್ಲಿ ಇರತಕ್ಕಂಥ ಎಮ್ ಎಲ್ ಎತ್ತಿನ ಸಚಿವರುಗಳು ಸೇರಿಸ್ಕೊಂಡು ತೊಂಬತ್ತು ಜನ ಇದ್ದಾರೆ ಎಕ್ಸ್ಪೆಂಡಿಚರ್ಸ್ ಎಲ್ಲಿ ಹೋಯಿತು ಅವ್ರು ಮಾಡಿರ್ತಕ್ಕಂಥ ಎಕ್ಸ್ಪೆಂಡಿಚರ್ಸ್ ಎಲ್ಲಿ ಹೋಯಿತು ಅಂದರೆ ನಾನು ಮೊದಲು ಶಾಸಕ ಅಥವಾ ಸಚಿವರು ಅಥವಾ ಮುಖ್ಯಮಂತ್ರಿಗಳು ನಾನು ಮಾದರಿಯಾಗಿದ್ದ ರಾಜ್ಯ ಕೇಳಬೇಕು ಅಥವಾ ಸರ್ಕಾರದ ನೌಕರರಿಗೆ ಹೇಳಬೇಕು ಅಥವಾ ಬೇರೆ ಇಲಾಖೆಗಳಿಗೆ ಗೆಳಬೇಕು ಬೇರೆ ವ್ಯಾಪ್ತಿಗೆ ಹೇಳಬೇಕು ಹೌದಪ್ಪ ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ ಎಲ್ಲರೂ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳೋ ಹೇಳಬೇಕಾಗಿದ್ರೆ ನಾನು ಮೊದಲು ಅದನ್ನು ಅನುಸರಿಸಿರಬೇಕು ರೈಟ್ ಅದು ಸಾಧ್ಯ ಆಗ್ತಿಲ್ಲ ನಾನು ಎರಡು ಬಾಪ್ತಲ್ಲಿ ಆದಾಯ ತರಲಿಕ್ಕಾಗಲ್ಲ ಮತ್ತೆ ಹೇಗೆ ಮಾಡ್ತಾರೆ ಒಂದೇನಪ್ಪ ಅಂತಾರೆ ಈಗ ಪಾಪ್ಯುಲರಿಸ್ಟಿಕ್ ಬಜೆಟನ್ನು ಇವಾಗ ಚುನಾವಣೆ ದೃಷ್ಟಿಯಿಂದ ಕೊಟ್ಬಿಡೋದು ಆದ್ಮೇಲೆ ಏನು ಮಾಡೋದು ನಾವು ಇಂಪ್ಲಿಮೆಂಟ್ ಮಾಡದೆ ಹೋಗೋದು ಮೂರೇ ದಾರಿ ಇರ್ತಕ್ಕಂಥದ್ದು ನಮಗೆ ಈ ಮುಂದಿನ ಬಜೆಟ್ ಅಲ್ಲಿ ನಾಳೆ ಮಣ್ಣೆ ಆಗ್ತಕ್ಕಂಥ ಬಜೆಟ್ ಅಲ್ಲಿ ಇರೋದೇ ಇಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಬೇಕು ಇಲ್ಲ ಸಾಲ ಜಾಸ್ತಿ ಮಾಡ್ಬೇಕು ಇಲ್ಲ ಘೋಷಣೆಗಳ ಮೂರು ತಿಂಗಳಿಗೋಸ್ಕರ ಘೋಷಣೆ ಮಾಡ್ಬಿಡೋದು ನಂತರ ಇಂಪ್ಲಿಮೆಂಟ್ ಮಾಡದೆ ಹೋಗೋದು ಈ ಪರಿಸ್ಥಿತಿಗಳು ಇಂತಹ ಒತ್ತಡ ಒತ್ತಡಕ್ಕೆ ಒತ್ತಡಕ್ಕೆ ಸಿಲುಕಾಕೊಂಡಿದ್ದೆ ಸರ್ಕಾರ ಈಗ ನಾನ್ ಕೇಳ್ತಕ್ಕಂಥದ್ದು ನಮ್ಮ ಸರ್ಕಾರ ನಮ್ಮ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಕ್ಕಂಥದ್ದೇನು ನಮಗೆ ದಯವಿಟ್ಟು ಯಾವ್ದು ಪ್ರಯಾರಿಟಿ ಸೆಕ್ಟರ್ ನೀವು ಆಯ್ಕೆ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳಿಲ್ಲ ಅದ್ರ ಒತ್ತಡವೂ ಸಹ ಅದು ಒತ್ತಡ ಅದ್ರ ಇಂಪ್ಯಾಕ್ಟ್ ಒತ್ತಡ ಅಂತ ಹೇಳೋಲ್ಲ ಅದ್ರ ಇಂಪ್ಯಾಕ್ಟ್ ರಾಜ್ಯದ ಮೇಲೆ ಆಗ್ತಾ ಇದೆ ಯಾಕೆಂದ್ರೆ ಇವತ್ತೊಂದು ದಿವಸ ರೈತರು ಇವತ್ತೊಂದು ದಿವಸ ಹೇಗೆ ಆತ್ಮಹತ್ಯೆಗಳು ಮಾಡ್ಕೊತಿದೀವಿ ಬರಗಾಲವನ್ನು ನಿಭಾಯಿಸ್ಲಿಕ್ಕೆ ಆಗ್ತಿದ್ದಿಲ್ಲ ಯಾವುದೇ ಒಂದು ವಿದೇಶಿ ಬಂಡವಾಳಗಳಾಗಲಿ ನಮ್ಮ ಬೇರೆ ರಾಜ್ಯಗಳ ಕೈಗಾರಿಕೆಗಳಾಗಲಿ ಇಲ್ಲೂ ಮಾಡ್ತಿದ್ದಿಲ್ಲ ಎಂ ಎಸ್ ಎಂ ಎಂತೂ ನಲಗೋಗಿವೆ ಎಂ ಎಸ್ ಎಂ ಎಗಳು ಚಿತ್ರ ನಾವು ಕೊಡ್ತಾ ಇದ್ರೆ ಯಾವ ರೀತಿ ಬಗ್ ಬರ್ದಿದೀವಿ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಮಾತಾಡ್ತೀನಿ ಸರ್ ಮಾತಾಡ್ತೀನಿ ನನಗೆ ಬ್ಯಾಕ್ ಟು ಒನ್ ಅಟ್ ಅ ಟೈಮ್ ಪ್ಲೀಸ್ ನಾನು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮಾತನಾಡಬೇಕು ಅಂತ ನಾನು ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದ್ರೆ ಇದು ಜಗಳ ಆಗಿಬಿಡುತ್ತೆ ಚರ್ಚೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಇದೊಂದು ಇದು ಇದೊಂದು ಅದ್ಭುತವಾದಂತಹ ಮಂಥನವಾಗ್ತಾ ಇದೆ ಎಲ್ಲ ಆಯಾಮಗಳಲ್ಲಿ ಚರ್ಚೆ ಬರ್ತಾ ಇದೆ ಚರ್ಚೆ ಬರುವ ಸಂದರ್ಭದಲ್ಲಿ ಒಬ್ಬರನ್ನೊಬ್ರು ಕುಟ್ಕೋದು ಒಬ್ಬರನ್ನೊಬ್ರು ಆಳ್ಸೋದು ಹಂಗ್ ಮಾಡೋದು ಹಿಂಗ್ ಮಾಡೋದು ಅದು ಸಹಜ ಆಗ್ತವೆ ಸಲ ಆಗದೇ ಇಲ್ಲ ಅಂತ ಹೇಳಕ್ ಬಟ್ ಅದು ಜಗಳದ ಸ್ವರೂಪವನ್ನು ಪಡೆದುಕೊಳ್ಳದೆ ಇರಲಿ ಈ ಒಂದು ಚರ್ಚೆಯ ಸ್ಯಾಂಕ್ಟಿಟಿಯನ್ನು ಹಾಳು ಮಾಡದೇ ಇರಲಿ ಅಂತ ನಾನು ಕೂಡ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡಿಕೊಳ್ತಾ ನಾನು ರಾಮಕೃಷ್ಣ ಉಪಾಧ್ಯಾಯ ಸರ್ ಹೇಳ್ತೀನಿ ವಾಟ್ ಆರ್ ದಿ ಚಾಲೆಂಜಸ್ ದಿ ಗೌರ್ಮೆಂಟ್ ಇಸ್ ಫೇಸಿಂಗ್ ಅಟ್ ದಿ ಮೂಮೆಂಟ್ ಅದಾದಮೇಲೆ ಯಾವುದೋ ಬರ್ತೀನಿ ಆಮೇಲೆ ಚಲಬಾದಿ ಸರ್ ಬರ್ತೀನಿ ಪ್ಲೀಸ್ ಗೋ ಹೆಡ್ ಚಂದನ್ ಶರ್ಮಾ ನೋಡಿ ಈಗ ಅಸೆಂಬ್ಲಿ ಎಲೆಕ್ಷನ್ ಗೆದ್ದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿ ಏನೊಂದು ಬರ್ಡನ್ ಆಗಿದೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಅದನ್ನು ಮುಗಿಯೋದ್ರ ಮೊದಲೇ ಈಗ ಲೋಕಸಭೆ ಎಲೆಕ್ಷನ್ ಬೇರೆ ಬರ್ತಾ ಇದೆ ಲಕ್ಕಿಲಿ ನಮಗೆ ಸಿದ್ದರಾಮಯ್ಯನಂತಹ ರಾಜಕೀಯ ಮುತ್ಸದ್ದಿ ಇದ್ದಾರೆ ಹಣಕಾಸನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ಒಬ್ಬರು ಫಿಫ್ಟೀನ್ತ್ ಬಜೆಟ್ ಫಿಫ್ಟೀನ್ತ್ ಬಜೆಟ್ ಇಟ್ಸ್ ರೆಕಾರ್ಡ್ ಅಕ್ರಾಸ್ ದ ಕಂಟ್ರಿ ಕರ್ನಾಟಕದಲ್ಲಿ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಹದಿಮೂರು ಬಜೆಟ್ ಮಾಡಿದರು ಇವರು ಹದಿನೈದು ಮಾಡಿದ್ದಾರೆ ತೊಂಬತ್ತ ನಾಲ್ಕು ತೊಂಬತ್ತೈದರಲ್ಲಿ ಪ್ರಥಮ ಬಾರಿಗೆ ಅವರು ಹಣಕಾಸು ಮಂತ್ರಿಯಾಗಿ ಆಗಿ ಅಪಾಯಿಂಟ್ ಮಾಡಿದ್ದು ಸಿ ಆವಾಗ ದೇವೇಗೌಡರ ಸರ್ಕಾರದಲ್ಲಿ ಆಗಿದ್ದು ಕೋರ್ಸ್ ಈಗ ದೇವೇಗೌಡರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅದನ್ನೆಲ್ಲ ನಾವು ನೋಡಿದ್ದೇವೆ ಬಟ್ ಅವರು ಸಾಕಷ್ಟು ಅದನ್ನು ಅಧ್ಯಯನ ಮಾಡಿ ಆ್ಯಂಡ್ ಇ ಎಸ್ ಬಿಕಮ್ ಸಾರ್ಟ್ ಆಫ್ ಅನ್ ಎಕ್ಸ್ಪರ್ಟ್ ಸೊ ಲಕ್ಕಿಲಿ ಟು ದಟ್ ಎಕ್ಸ್ಟೆಂಟ್ ಸ್ಟೇಟ್ ಇಸ್ ಸೇವ್ಡ್ ಅಂತ ಹೇಳಬೇಕು ಆದರೆ ಈ ಐದು ಗ್ಯಾರಂಟಿಗಳ ಒಂದು ಬರ್ಡನ್ನ ಏನು ಹಾಕ್ಕೊಂಡಿದ್ದಾರೆ ಅದು ನಿಜವಾಗಲೂ ಸ ಯು ಡೆವಲಪ್ಮೆಂಟನ್ನು ಟೋಟ್ಲಿ ಕುಸಿತ ಆಗಿಬಿಟ್ಟಿದೆ ಐ ಮೀನ್ ಶಿವಕುಮಾರ್ ಅವರೇ ಹೇಳಿದ್ರು ಬಿಗಿನಿಂಗಲ್ಲಿ ಒಂದು ವರ್ಷ ಕೇಳೇಬೇಡಿ ಡೆವಲಪ್ಮೆಂಟ್ ವಿಚಾರ ಕೇಳಲೇಬೇಡಿ ದುಡ್ಡಿಲ್ಲ ಅಂತ ಹೇಳಿ ಈಗ ಒಂದು ವರ್ಷ ಆದರೂ ಕೂಡ ಬಹುಶಃ ಹಿನ್ನೆಲೂ ಯಾಕಂದರೆ ಅದು ಬೆಳೀತಾನೆ ಇರ್ತದೆ ಸೊ ಬ ಅದಕ್ಕೆ ಎಲ್ಲಿಂದ ನೀವು ದುಡ್ಡು ಅವನಂತಿಸ್ತೀರ ಮತ್ತು ಈವನ್ ಲೆಜಿಸ್ಲೇಟರ್ಸ್ಗೆ ಅವ್ರಿಗೆ ಫಂಡ್ಸ್ ಕೊಡ್ತಾ ಇಲ್ಲ ನೀವು ಅವರ ಡೆವಲಪ್ಮೆಂಟ್ ಆಗ ಅವರ ಇದರಲ್ಲಿ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಸ್ಥಗಿತ ಆಗಿದೆ ಓಕೆ ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ಈಗ ಎಲೆಕ್ಷನ್ ಬೇರೆ ಬರ್ತಾ ಇರೋದ್ರಿಂದ ತೆರಿಗೆ ಕೂಡ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಂದು ಆಗಾಗಲೇ ಮಾಡ್ತಾ ಇದ್ದಾರೆ ಈಗ ಮೊನ್ನೆ ತಾನೇ ಮಾಡಿದ್ದಾರೆ ಮುದ್ರಾಂಕ ಶುಲ್ಕವನ್ನು ಶೇಕಡ ಐನೂರರಷ್ಟು ಏರಿಸಿದ್ದಾರೆ ಓಕೆ ಏನೋ ಇದು ಒಂದೊಂದೇ ಬಜೆಟ್ಗೆ ಮೊದಲೇ ಬರ್ತಾಯಿದೆ ಈಗ ಮೊದಲೆಲ್ಲ ಬಜೆಟ್ ಅದು ಒಂದು 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 ಸ್ಯಾಂಕ್ಟಿಟಿ ಇತ್ತು ಬಜೆಟ್ ಟೈಮಲ್ಲಿ ಮಾತ್ರ ಮಾಡೋದು ಅಂತೇಳಿ ಈಗ ಮಧ್ಯ ಮಧ್ಯೆ ಬಿಟ್ಟುಬಿಟ್ಟು ಸೋ ದಟ್ ಏನೋ ಬಜೆಟ್ ಟೈಮಲ್ಲಿ ನಾವು ಏನೋ ಏನೇ ಶುಲ್ಕಗಳಲ್ಲಿ ಹಾಕಿಲ್ಲ ಅಂತ ಹೇಳಿದೆ ಸೆವೆನ್ ಫೈವ್ ಹಂಡ್ರೆಡ್ ಪರ್ಸೆಂಟು ವಿಭಜನೆ ಪತ್ರ ಅಫಿಡೇವಿಟ್ಟು ಕರಾರ ಪತ್ರ ಕಂಪನಿ ಪುನಃ ಪುನರ್ ನಿರ್ಮಾಣ ಅಥವಾ ವಿಭಜನೆ ಎಲ್ಲದಕ್ಕೂ ಓಕೆ ಏನೋ ಒಟ್ಟು ಇಪ್ಪತ್ತೈದು ರೀತಿಯ ದಾಖಲೆಗಳಿಗೆ ಇನ್ನೂರು ಪರ್ಸೆಂಟಿಂದ ಐನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಓಕೆ ಸೊ ಇದೆಲ್ಲ ಎಲ್ಲಿವರೆಗೂ ಹೋಗುತ್ತೆ ಆಮೇಲೆ ಈ ರೀತಿ ಬೆ ಬೆಳೆಸ್ಕೊಂಡು ಹೋದರೆ ಜನ ಎಲ್ಲಿಂದ ಕೊಡ್ತಾರೆ ಆಮೇಲೆ ಎರಡನೇದಾಗಿ ಈ ಗ್ಯಾರಂಟಿಗಳಿಗೆ ನೀವು ಕೋಟಿ ಇದೆ ಈಗ ಅದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ಇನ್ನೂ ಇಂಪ್ಲಿಮೆಂಟ್ ಆಗೇ ಇಲ್ಲ ಈಗ ಸುಮ್ಮನೆ ಕಲೆಕ್ಟ್ ಇನ್ನು ಇನ್ನೂ ಕೊಟ್ಟಿಲ್ಲ ಆಮೇಲೆ ಗೃಹಲಕ್ಷ್ಮಿ ಕೂಡ ಒಂದು ತಿಂಗಳು ಕೊಟ್ಟಿದ್ದಾರೆ ಮಧ್ಯೆ ಎರಡು ತಿಂಗಳು ಬಂದೋ ಇದೆಲ್ಲ ಸಮಸ್ಯೆಗಳು ಇರೋದು ಮಧ್ಯದಲ್ಲಿ ಈ ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಾಳೆ ಏನ್ ಮಾಡ್ತಾರೆ ನೋಡ್ಬೇಕು ಯಾವ್ದು ಪಾಪುಲಿಸ್ಟ್ ಯೋಜನೆಗಳನ್ನ ಘೋಷಣೆ ಮಾಡುವ ಮೂಲಕ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಪ್ರೆಷರೈಸ್ಡ್ ಕಂಡೀಷನ್ ಅಲ್ಲಿದೆ ಮತ್ತು ಈ ಸಲ ಲೋಕಸಭಾ ಚುನಾವಣೆ ಕೂಡ ಬಂದ್ಬಿಟ್ಟಿರೋದ್ರಿಂದ ರಾಜ್ಯಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಸೀಮಿತವಾಗಿ ಮತ್ತೂ ಪಾಪ್ಯುಲಿಸ್ಟ್ ಯೋಜನೆಗಳನ್ನ ಘೋಷಣೆ ಮಾಡಲೇಬೇಕಾದಂತ ಅನಿವಾರ್ಯತೆಗೆ ಸರ್ಕಾರ ಸಿಕ್ಕಾಕೊಂಡಿದೆ ದುಡ್ಡು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಬಹಳ ಜನರ ಅಭಿಪ್ರಾಯ ಇಲ್ಲಿರುವ ಹಲವು ಪ್ಯಾನಲಿಸ್ಟ್ಗಳ ಅಭಿಪ್ರಾಯ

ಟ್ಯಾಕ್ಸ್ಗಳನ್ನು ಹಾಕಲಿಲ್ಲ ಯಾಕೆ ಅಂತಂದರೆ ಅವಾಗ ಬೊಮ್ಮಾಯಿಯವರು ಕೊಟ್ಟದ ಬಜೆಟ್ನ ಮುಂದುವರೆದ ಭಾಗವಾಗಿ ಮಾರ್ಚ್ವರೆಗೂ ನಾವು ತೊಗೊಂಡಿರ್ತಕ್ಕಂಥ ಖರ್ಚು ವೆಚ್ಚಿಗೆ ಅನುಮತಿಗಳು ಬೇಕಾಗಿ ಮಾಡಿರ್ತಕ್ಕಂಥದ್ದು ಸತ್ಯ ಆದರೆ ಈಗ ಕೊಡ್ತಕ್ಕಂಥ ಫುಲ್ ಫ್ಲೆಡ್ಜ್ ಬಜೆಟ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೊಂದು ಪ್ರಮುಖ ಯೋಜನೆಗಳನ್ನು ಮ್ಯಾನಿಫೆಸ್ಟೋಲಿ ಇಟ್ಕೊಂಡಿರ್ತಕ್ಕಂಥದ್ದು ನೀರಾವರಿ ಯೋಜನೆಗಳನ್ನು ಸೇರಿಸಿಕೊಂಡು ನೀರಾವರಿಗೆ ನಾವು ಒಂದು ನೂರ ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಪ್ರತಿ 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 ವರ್ಷ ನಾವೊಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನೀರಾವರಿ ಕೊಡ್ತೀವಿ ಅಂತೇಳಿ ನಾವು ಪ್ಲಾನ್ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು ಮತ್ತು ಈಗ ಬರಗಾಲದ ವಿಚಾರಗಳಿರ್ಬೋದು ಆದರೆ ಒಂದು ತಿಳ್ಕೊಬೇಕಾಗಿತ್ತು ನಾವು ಈ ಗ್ಯಾರಂಟಿಗಳು 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 ಅದು ಹೇಳ್ತೀವಲ್ಲ ಏನದು ಗ್ಯಾರಂಟಿಗಳಂದ್ರೆ ಅದು ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥ ಆಲೋಚನೆಗಳಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದು ಬಿಕ್ಕಿ ಬಿಟ್ಟಿಯಾಗಿ ಕೊಟ್ಟಂತಹ ಗ್ಯಾರಂಟಿಗಳಲ್ಲ ಅದು ಪೊಲಿಟಿಕಲ್ ಅಜೆಂಡಾ ಅಲ್ಲ ಇದು ಅದು ನಮ್ಮ ದೇಶದಲ್ಲಿ ಬರಗಾಲ ಇರೋ ಸಂದರ್ಭದಲ್ಲಿ ಮತ್ತು ಆರ್ಥಿಕ ಕುಸ್ತವು ಕಂಡ ಸಂದರ್ಭದಲ್ಲಿ ಜನಗಳು ಅನ್ಎಂಪ್ಲಾಯ್ಮೆಂಟ್ ಹೆವಿ ಆದ ಸಂದರ್ಭದಲ್ಲಿ ಅದ್ರ ಜೊತೆಗೆ ಬೆಲೆ ಹರಿಕೆ ಜಾಸ್ತಿ ಆದ ಸಂದರ್ಭದಲ್ಲಿ ಅವರ ಬದುಕಲಿಕ್ಕೆ ಸ್ವಾಭಿಮಾನದ ಬದುಕನ್ನು ಕಟ್ಕೊಡ್ಲಿಕ್ಕೆ ಯಾವುದೇ ಒಂದು ಜವಾಬ್ದಾರಿ ಸರ್ಕಾರದ ಕರ್ತವ್ಯ ಆಗಿತ್ತು ಅದನ್ನ ಕೊಟ್ಟಿದ್ದೇವೆ ಅದು ಚುನಾವಣೆಗಳಿಗೋಸ್ಕರ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಮಾನ್ಯ ರಾಮಕೃಷ್ಣ ಮಾತಾಡ್ತಾ ಇರತಕ್ಕ ಹೆಲ್ದಿಯಾಗಿ ಡಿಬೇಟ್ ಮಾಡ್ತಕ್ಕಂಥ ವಿಚಾರಗಳು ಬಹಳ ಸಂಕಷ್ಟದಲ್ಲಿದ್ದಾರೆ ಬಹಳ ಕಷ್ಟದಲ್ಲಿದ್ದಾರೆ ಬಹಳ ಇದ್ರಲ್ಲಿಂದ ನಾವು ಹೇಳ್ತಾ ಇದೀವಿ ಕೇಳಿ ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ದಿವಾಳಿ ಆಗ್ತದೆ ಬಹಳ ಜನ ಮಾತಾಡಿದ್ರು ಈ ಸರ್ಕಾರ ದಿವಾಳಿ ಆಗಿಲ್ಲ ಅಂತ ಹೇಳಿದ್ವಿ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅದ್ರಲ್ಲಿ ನಾಲ್ಕು ಇಂಪ್ಲಿಮೆಂಟ್ ಆಗಿದೆ ನೀವು ಈ ಸಲ ಇಂಪ್ಲಿಮೆಂಟ್ ಮಾಡಿದ್ದು ಸಂಪೂರ್ಣವಾದಂತಹ ಗ್ಯಾರಂಟಿ ಸ್ಕೀಮ್ ಗಳಿಗೆ ಬೇಕಾಗುತ್ತೆ ಮುಗಿಸಿ ಪ್ಲೀಸ್ ದಯ ಮಾಡಿ ಮುಗಿಸ್ಬಿಡ್ತೀನಿ ಸುಮಾರು ಮೂವತ್ತೆರಡರಿಂದ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಎರಡನೇದು ನಿಮಗೆ ಇನ್ನೊಂದು ಬಹಳ ಗಮನದಲ್ಲಿರಲಿ ಬರ ಬರವನ್ನು ಕೂಡ ಸಂಪೂರ್ಣವಾಗಿ ಈ ಸರ್ಕಾರ ಈ ಕ್ಷಣದವರೆಗೂ ಫೇಸ್ ಮಾಡಿಲ್ಲ ಹೇಳ್ತೀನಿ ಹೇಳ್ತೀನಿ ಮಾಡಿಲ್ಲ ನೋಡಿ ನಿಮಗೆ ಇನ್ನೇನಿದ್ರು ಮುಗಿಸ್ತೇನೆ ಮುಗಿಸ್ತೇನೆ ಅಲ್ಲಿ ಹಿರಿಯ ತಜ್ಞರು ಕೂಡ ನೀರಾವರಿ ತಜ್ಞರು ಕೂಡ ಇದಾರೆ ಬರದ ಭವಣೆ ಏನಿದೆ ಇಟ್ ವಿಲ್ ಸ್ಟಾರ್ಟ್ ಇನ್ ಅಬೌಟ್ ಟೂ ಟು ತ್ರೀ ಮಂತ್ ಫ್ರಮ್ ಇಟ್ ಸ್ಟಾರ್ಟ್ ಇನ್ ಅಬೌಟ್ ಟು ಟು ತ್ರೀ ಮಂತ್ ಫ್ರಮ್ ನೌ ಇಲ್ಲ 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 ನೀವು ಅಲ್ಲ ಮೂರನೇ ಪ್ರಶ್ನೆ ಇದೆ ಮೂರನೇ ಪ್ರಶ್ನೆ ಇದೆ ಈ ಈ ಗ್ಯಾರಂಟಿ ಯೋಜನೆಗಳು ಏನಿದೆ ಈ ಗ್ಯಾರಂಟಿ ನನಗೆ ಗೊತ್ತಿಲ್ಲದೆ ನಿಮ್ಗೆ ಕೇಳ್ತಾ ಇದೀನಿ ಈ ಗ್ಯಾರಂಟಿ ಅನ್ನೋದು ರೆವೆನ್ಯೂ ಎಕ್ಸ್ಪೆಂಡಿಚರಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಓಕೆ ಇಸ್ ಇಟ್ ರೆವೆನ್ಯೂ ಆರ್ ಕ್ಯಾಪಿಟಲ್ ಇಟ್ ಇಸ್ ಡೆಫಿನೆಟ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಓಕೆ ನೋ ಡೌಟ್ ಅಬೌಟ್ ಇಟ್ ಯಾಕಂದ್ರೆ ನಾವೇನು ಕ್ಯಾಪಿಟಲ್ ಅಸೆಟ್ಸ್ ಕ್ರಿಯೇಟ್ ಮಾಡಕ್ ಹೋಗ್ತಾ ಆದ್ರೆ ಒಂದ್ ಬೇಕಾಗ್ತದೆ ನಾವು ಕೊಟ್ಟಿರ್ತಕ್ಕಂತಹ ಈ ಗ್ಯಾರಂಟಿಗಳಿಂದಾಗಿ ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ಸಿಟಿಸನ್ ಇಸ್ ಇನ್ಕ್ರೀಸ್ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಜಿ ಎಸ್ ಟಿ ಇನ್ ದೆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಯಾವ ಸೆಗ್ಮೆಂಟ್ ನಾವು ಗ್ಯಾರಂಟಿಗಳು ಕೊಟ್ಟಿದೀವೋ ಆ ಸೆಗ್ಮೆಂಟ್ ಅಲ್ಲಿ ಹೇಳ್ತೀನಿ ಕೇಳಿ ಹದಿನೆಂಟು ಪರ್ಸೆಂಟ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ವಾಸ್ತವರ್ ಡೌಟ್ ವಿಚಾರ ಬಂದಾಗ ಎರಡು ವಿಚಾರಗಳು ಬರ್ತವೆ ಒಂದು ರಾಜ್ಯ ಸರ್ಕಾರ ಜವಾಬ್ದಾರಿ ಒಂದು ಕೇಂದ್ರ ಸರ್ಕಾರ ಜವಾಬ್ದಾರಿ ಕೇಂದ್ರ ಜವಾಬ್ದಾರಿಯಲ್ಲಿ ನಾವು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಕೇಳಿದ್ವಿ ಬೇಗ ಅಟೆಂಡ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ದಟ್ ಇಸ್ ಡ್ಯೂಟಿ ಆಫ್ ಎನಿ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಗೌರ್ಮೆಂಟ್ ಅಡ್ರೆಸ್ ದಿ ಇಶ್ಯೂ ಜಾಯಿಂಟ್ಲಿ ಆದ್ರೆ ನಮಗೆ ಒಂದು ರೂಪಾಯಿ ಕೂಡ ಸಿಗ್ತದೆ ಇರತಕ್ಕ ನೀವು ಹೇಳದಂಗೆ ಬಂದಿದ್ರು ನೋಡಿದ್ರು ನಮ್ ರಿಪೋರ್ಟ್ ನಮ್ದು

ಉತ್ತರ ಕೊಡ್ತಾರ ಉತ್ತರ ಮುಗ್ಸಿ ಆಗಿರ್ಬೇಕಾಗತ್ತೆ ಅದಕ್ಕೋಸ್ಕರ ಸಿ ನೀವು ಒಂದಿಷ್ಟು ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊಂಡಿರಿ ಕಮರ್ಷಿಯಲ್ ಮತ್ತು ಜಿಎಸ್ ಟಿ ಟಾರ್ಗೆಟ್ ಮತ್ತು ಬೇರೆ ಬೇರೆ ವಾಣಿಜ್ಯದ ತೆರಿಗೆಗಳ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದೀರಿ ವಾಟ್ ವಾಸ್ ಯುವ ಟಾರ್ಗೆಟ್ ಫಾರ್ ದಿಸ್ ಫಿನಾನ್ಶಿಯಲ್ ಇಯರ್

ನಾವು ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಲಿಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡಿ ಒಂದ್ ನಿಮಿಷ ಯಾವುದೇ ರಾಜ್ಯಕ್ಕೆ ಯಾವುದೇ ರಾಜ್ಯಕ್ಕೆ ನಾಲ್ಕು ಪ್ರಮುಖವಾದಂತಹ ಸ್ಟೇಟ್ ಟ್ಯಾಕ್ಸಸ್ ಸ್ಟೇಟ್ ಓನ್ಡ್ ಆದಾಯಗಳು ಅಬ್ಕಾರಿ ನೋಂದಣಿ ಮತ್ತು ಮುದ್ರಾಂಕ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಕಮರ್ಷಿಯಲ್ ಮತ್ತು ಮೋಟಾರ್ ವೆಹಿಕಲ್ ಈ ನಾಲ್ಕರಲ್ಲೂ ನಿಮ್ಮ ಟಾರ್ಗೆಟ್ ಏನಾಗಿತ್ತು ಎಷ್ಟು ಫಿಕ್ಸ್ ಮಾಡಿಕೊಂಡಿದ್ರೆ ಟಾರ್ಗೆಟ್ ಮತ್ತು ಎಷ್ಟು ಆದಾಯ ಬಂದಿದೆ ಬೇಸ್ಡ್ ಆನ್ ಓನ್ಲಿ ವಿ ಕ್ಯಾನ್ ಕಂಟಿನ್ಯೂ ದಿಸ್ ಡಿಬೇಟ್ ಬಿಕಾಸ್ ಇಟ್ಸ್ ಬೇಸಿಕ್ ಎಕ್ಸಾಕ್ಟ್ಲಿ ಇಟ್ಸ್ ಬೇಸಿಕ್ ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಮನೆಯ ಟಾರ್ಗೆಟ್ ತಿಂಗಳಿಗೆ ಹತ್ತ್ ಸಾವಿರ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನನ್ನ ಮನೆಗೆ ಆರೆ ಸಾವಿರ ಬಂದ್ಬಿಡ್ತು ಅಂತಂದ್ರೆ ಈ ನಾಲ್ಕ್ ಸಾವಿರದ ರೆವೆನ್ಯೂ ಡೆಫಿಸಿಟ್ ಗಾ ನಾನ್ ಏನ್ ಮಾಡ್ಲಿಕ್ಕೆ ಅದಕ್ಕೇನ ಅದಕ್ಕೆ ನಿಮ್ಗ್ ಒಟ್ಟಾರೆ ನಿಮ್ಗ್ ಹೇಳಿದ ವಿಚಾರ ಒಟ್ಟಾರೆ ಇಲ್ಲ ಕಮ್ ಟು ದ ಪಾಯಿಂಟ್ ನಮ್ಗೆ ಜಮೆ ಆಗಿರತಕ್ಕಂಥದ್ದು ರೆವೆನ್ಯೂ ಬಂದಿರ್ತಕ್ಕಂಥ ತ್ರೀ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಇದನ್ನ ಇದನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೇ ಪ್ರಯತ್ನವನ್ನ ಮಾಡಿದ್ದೀವಿ ಸಲಿ ಅದು ಜಾಸ್ತಿ ಮಾಡೇ ಮಾಡ್ತೀವಿ ಆಯುಲ್ ಯುಕೆ

ಇರಲಿ ನಿಮ್ಮ ಬಹಳಷ್ಟು ಮಾತಾಡಿಸಿಲ್ಲ ಪ್ಲೀಸ್ ಯು ಶುಡ್ ಅಪೋಲಜೈಸ್ ಐ ಶುಡ್ ಆಮೇಲೆ ನರಸಿಂಹನವರನ್ನು ಕೂಡ ನಾನು ಯಾಕಿದ್ನೆಲ್ಲ ಕೇಳ್ತಾ ಇದೀನಿ ಅಂತಂದ್ರೆ ಒಂದು ಸರ್ಕಾರ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಂಡಿದ್ದಾಗ ಮತ್ತು ದುಡ್ಡು ಬಂದಿದ್ದ ಸಂದರ್ಭದಲ್ಲಿ ಮಾತ್ರ ಆ ದುಡ್ಡನ್ನ ಸಮಯೋಚಿತವಾಗಿ ಬಳಕೆ ಮಾಡಿಕೊಳ್ಳುವ ಮೂಲಕ ಅದರ ಜೊತೆಗೆ ಸಾಲ ಮಾಡ್ಕೊಳ್ಳೇಬೇಕಾಗುತ್ತೆ ನಾನು ಸಾಲ ಮಾಡಿಕೊಳ್ಳೇಬಾರದು ಯಾವ ಗೌರ್ಮೆಂಟ್ ಅಂತ ಹೇಳ್ತಾ ಇಲ್ಲ ಇಡೀ ಕರ್ನಾಟಕ ಸರ್ಕಾರದ ಮೇಲೆ ಅಟ್ ದಿ ಮೊಮೆಂಟ್ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕರೋಡ್ ರುಪಿ ಸಾಲ ಇದೆ ಇದು ಕಾಂಗ್ರೆಸ್ ಮಾಡಿದ್ದಲ್ಲ ಎಲ್ಲ ಸರ್ಕಾರಗಳು ಸೇರಿ ಮಾಡಿದ್ದಂಥ ಸಾಲ ಸೊ ಜಿ ಎಸ್ ಡಿ ಪಿಯಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ತಗೊಳ್ಬೋದು ಅಂದರೆ ಇನ್ನೂ ಒಂದು ಒಂದು ಕಾಲು ಲಕ್ಷದಷ್ಟು ಸಾಲವನ್ನು ತೊಗೊಳ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಹೌವರ್ ಬಟ್ ಬರೀ ಸಾಲ ಮಾಡ್ಕೊಂಡಿರೋದಾ ಅಥವಾ ನಮಗೇನಾದರೂ ಇನ್ಕಮ್ ಇದೆಯಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ